ನಂಜುಂಡೇಗೌಡರೇ ನೀವು ಒಳ್ಳೆಯ ಪ್ರಯತ್ನ ಮಾಡಿದ್ದೀರಿ ನಿಮ್ಮ ತಲೆಯಲ್ಲಿ ಇದು ಒಂದು ಒಳ್ಳೆಯ ಗರಿ ಸಿದ್ದರಾಮಯ್ಯನವರ ಸಂಭಾಷಣೆ ಮತ್ತು ಉಮಾಶ್ರೀಯವರ ಅಭಿನಯ ಪ್ಲಸ್ ರಾಘವೇಂದ್ರ ರಾಜ್ಕುಮಾರ್ ಅವರ ವಿಜಯ ರಾಘವೇಂದ್ರ ಅಲ್ಲೇ ಹೋಗ್ತಾ ಇದ್ದೀನಿ ತಲೆ ವಿಜಯ ರಾಘವೇಂದ್ರನ ಸಮ್ಮೇದ ಅಭಿನಯ ಅದ್ಭುತವಾಗಿದೆ ಈ ಚಿತ್ರಕ್ಕೆ ಈ ಚಿತ್ ವಿಜಯ ರಾಘವೇಂದ್ರ ನೀನು ಯಾವಾಗಲೂ ಗೆದ್ದುಬಿಟ್ಟಿದ್ಯಾ ವಿಜಯ ಪಡೆದುಬಿಟ್ಟಿದ್ಯಾ ಬಟ್ ಈ ಸಿನಿಮಾದಲ್ಲಿ ನೀನು ಅಣ್ಣ ಅವ್ರನ್ನ ಮೈ ಮೇಲೆ ತಗೊಂಡಿದ್ದೆ ಅಂಕಲ್ ಪ್ಲೀಸ್ ನಿಮ್ಗೆ ಅಂತ ಭಯ ಆಗುತ್ತೆ ಅಂಕಲ್ ದೊಡ್ಡ ಮಾತು ತಗೊಂಡಿದ್ದೀನಿ ನೀನು ಬೇಡಾದ್ರೆ ನಮಗೆ ಕಾಣಿಸ್ತಿತ್ತಲ್ಲ ಭಾಳ ಸಮೀಪವಾಗಿ ಪ್ರತಿ ಫ್ರೇಮ್ನಲ್ಲೂ ನನಗೆ ರಾಜ್ಕುಮಾರ್ ಅವರು ಏನು ಮಾಡ್ತಿದ್ರು ಅದೇ ನೀನು ಮಾಡ್ತಿದ್ದೆ ಅಂತ ಅನಿಸ್ತಿತ್ತು ನೀನು ಇಲ್ಲ ಅಂತ ಹೇಳ್ಬೋದು ಆದರೆ ಅದು ನಿಜ ಅದು ನಿಜ ಚೆನ್ನಾಗಿ ಬಂದಿದ್ರೆ ಸಾಕು ಅಂಕಲ್ ನನಗೆ ಬೇರೆ ಇನ್ನೇನಿಲ್ಲ ತಿರುಗಾ ರಾಜ್ಕುಮಾರ್ ಥರ ಒಪ್ಕೋ ನೀವು ಹೇಳಿದ್ದೀರಾ ನೀವು ಹೇಳೋದು ನನಗೆ ಆಶೀರ್ವಾದ ಆಯ್ತು ನೀವು ಹೇಳಿದ್ರೆ ನನಗೆ ಆಶೀರ್ವಾದ ನಿಜವಾಗಿಯೂ ಆ ಮಹಾನುಭಾವ ಆ ಎರಡು ಜೋಳದ ತೆನೆ ಹಿಡ್ಕೊಂಡು ನಕ್ಕ ದೃಶ್ಯ ಇವತ್ತು ಕರ್ನಾಟಕದಲ್ಲಿ ಇನ್ನೂ ಹಾಗೆ ಇದೆ ಆ ಬಂಗಾರದ ಮನುಷ್ಯನ ಬಂಗಾರದ ನಗು ನಮ್ಮ ನಾಡಿನ ರೈತರ ಮುಖದಲ್ಲಿ ಬರಬೇಕು ಅದಕ್ಕಾಗಿ ಇಂಥ ಚಿತ್ರಗಳು ಹೆಚ್ಚೆಚ್ಚಿಗೆ ಬರಬೇಕು ಬಂಗಾರವಿಲ್ಲದ ಗಣಿಯನ್ನು ತೋಡಿ ಇಡೀ ಪ್ಯಾನ್ ಇಂಡಿಯಾ ಮಾಡಿದ್ದೀವಿ ಬಂಗಾರ ಇರೋ ಭೂಮಿನ ಬಿಟ್ಬಿಟ್ಟು ರೈತರನ್ನ ಬಿಟ್ಬಿಟ್ಟು ನಾವು ಬೆಂಗಾಡಾಗ್ತಿದ್ದೀವಿ ನಮ್ಮ ಚಂದನವನ ಇದರಲ್ಲಿ ತೊಡಗಿಕೊಳ್ಳಿ ರೈತರಿಗೆ ಆಲೋಚನೆ ಮತ್ತು ವಿಮೋಚನೆ ಅವರಿಗೆ ಆಲೋಚನೆ ಸರಿಯಾಗಿ ಕೊಡಬೇಕು ಅವರಿಗೆ ವಿಮೋಚನೆ ಆಗುವ ಮಾರ್ಗವನ್ನು ಕೊಡಬೇಕು ಅದು ಚಂದನವನದ ಮುಖ್ಯ ಕರ್ತವ್ಯ ನೀನು ಮಾಡಿದೀಯ ಐ ಲವ್ ಯು ಥ್ಯಾಂಕ್ ಯು ಕಾಸಿನ ಸರ ನಮ್ಮೆಲ್ಲರ ಪರಿಸರ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್